ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಗಣೇಶ ಹಬ್ಬದ ಮಾರ್ನಿಂಗ್ ವ್ಲಾಗನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಮಾರ್ನಿಂಗ್ ಎದ್ದಿದ್ದೀನಿ ನಾನು, ಒಂದು 7:30 ಹತ್ತಿರ ಆಗ್ತಾ ಬಂದಿದೆ. 8 ಗಂಟೆ ಆಗಿಲ್ಲ, 7:30 ಆಗಿದೆ. ಸ್ವಲ್ಪ ಲೇಟಾಗಿ ಎದ್ದೆ, ಕಣ್ಣೆಲ್ಲ ಊದ್ಕೊಂಡಿದೆ ನಂದು. ಹೊರಗಡೆ ನೋಡಿ, ಬಿಸಿಲಿದೆ. ಗಣೇಶ ಹಬ್ಬದ ದಿನ ಬಿಸಿಲಿತ್ತು, ಮಳೆ ಅಂತೂ ಬಂದಿಲ್ಲ. ಹಿಂದಿನ ದಿನ ರಾತ್ರಿ ಮಳೆ ಬಂದಿತ್ತು. ನನಗೆ ಗಣೇಶ ಹಬ್ಬದ ದಿನ ವಿಡಿಯೋ ಹಾಕೋದಕ್ಕೆ ಆಗಿಲ್ಲ, ಹಾಗಾಗಿ ನಾನು ಇವತ್ತು ವಿಡಿಯೋನ ಹಾಕ್ತಾ ಇದ್ದೇನೆ. ಹೊರಗಡೆ ನೋಡಿ, ಮೋಡ ಆಗಿದೆ, ಮತ್ತು ಸ್ವಲ್ಪ ಹೊತ್ತಾದ ನಂತರ ಬಿಸಿಲು ಬಂತು. ಅಷ್ಟೊಂದೇನು ಮಳೆ ಅಂತೂ ಬಂದಿಲ್ಲ, ಸಂಜೆ ಸಹೊತ್ತಿಗೆ ಸ್ವಲ್ಪ ಮಳೆ ಲೈಟಾಗಿ ಬಂತಷ್ಟೇ. ಇವಾಗ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮೊದಲಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ನಾನ ಮುಗಿಸಿದ ಮೇಲೆ ನೈವೇದ್ಯ ಮಾಡೋದೆಲ್ಲ ಇದೆ ಅಲ್ವಾ, ಅದಕ್ಕೋಸ್ಕರ ಫಸ್ಟ್ ಬೇಗ ಒಂದು ಟಿಫನ್ಗೆ ರೆಡಿ ಮಾಡಿಟ್ಕೊಂಡ್ರೆ ಮತ್ತೆ ಟಿಫನ್ ಮಾಡ್ಬೋದು ಅಂತ. ಯಾಕಂತೇಳಿದರೆ ಯಾವುದೇ ವ್ರತ ಎಲ್ಲ ಮಾಡೋದಿಲ್ಲ ನಾನು, ನಿಮ್ಗೆ ಗೊತ್ತಿದೆ. ಪ್ರೆಗ್ನೆಂಟ್ ಇರಬೇಕಾದ್ರೆ ನಮ್ಮ ರುಟೀನ್ ಹೆಂಗಿರುತ್ತೋ ಅದು, ಹಬ್ಬ ಇರಲಿ ಏನೇ ಇರಲಿ ನಮ್ಮ ರುಟೀನ್ ಇರಲೇಬೇಕು. ಯಾಕಂತೇಳಿದರೆ ಇಲ್ಲಾಂದರೆ ಮಗುವಿಗೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಶಾವಿಗೆ ಭಾತನ್ನು ಮಾಡ್ತಾ ಇದ್ದೇನೆ. ಆಮೇಲೆ ಇನ್ನೊಂದು ಸ್ಟವ್ ಮೇಲೆ ನಾನು ಕಷಾಯ ಕೂಡ ಇಟ್ಟಿದ್ದೀನಿ, ಜೀರಿಗೆ ಕಷಾಯ. ನಾನು ಮಾರ್ನಿಂಗ್ ಜೀರಿಗೆ ಕಷಾಯ ಕುಡಿಯೋದು, ಟೀ ಏನು ಕುಡಿಯಲ್ಲ. ಸೊ ಹಾಗಾಗಿ ಜೀರಿಗೆ ಕಷಾಯ ಕೂಡ ಇಟ್ಟಿದ್ದೀನಿ. ಫಸ್ಟ್ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿಕೊಂಡು ಮತ್ತೆ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೋದು ಅಂತ. ಹಾಗಾಗಿ ನಾನು ಶಾವಿಗೆ ಬಾತ್ ರೆಸಿಪಿನ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ರೆಸಿಪಿ ತೋರಿಸ್ತಾ ಇಲ್ಲ, ಇದು ಆಲ್ರೆಡಿ ನಾನು ರೆಸಿಪಿನ ತೋರಿಸಿದ್ದೀನಿ. ಜೀರಿಗೆ ಕಷಾಯಕ್ಕೆ ನಾನು ಹಾಲೆಲ್ಲ ಹಾಕೋದಿಲ್ಲ, ಜಸ್ಟ್ ಒಂದು ಜೀರಿಗೆ ಹುಡಿ ಮತ್ತು ಬೆಲ್ಲ ಇದಿಷ್ಟು ಹಾಕ್ಕೊಂಡು ಕುಡಿಯೋದು. ಹಾಲೆಲ್ಲ ಹಾಕೋದಕ್ಕೆ ನಾನು ಹೋಗಲ್ಲ, ನಾರ್ಮಲಾಗಿ ಜೀರಿಗೆ ಕಷಾಯ ಕುಡಿಯೋದು. ಆಮೇಲೆ ಇವಾಗ ಟಿಫನ್ ಮಾಡಿಲ್ಲ ಇನ್ನು, ಟಿಫನ್ ಮತ್ತು ಸ್ನಾನ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡಿದ್ದು. ಈಗ ಹಸ್ಬೆಂಡ್ ಹೊರಗಡೆ ನೀರೆಲ್ಲ ಹಾಕಿ ಅವರು ಗುಡಿಸ್ತಾ ಇದ್ದಾರೆ ಹೊರಗಡೆ, ನಾನು ಒಳಗಡೆ ಗುಡಿಸಿ ಒರೆಸಿಬಿಟ್ಟೆ. ನಾನು ಒಳಗಡೆ ಎಲ್ಲ ಕ್ಲೀನಿಂಗ್ ನಾನು ಮಾಡಿದೆ, ಹೊರಗಡೆ ಎಲ್ಲ ಅವರು ಕ್ಲೀನಿಂಗ್ ಮಾಡಿದರು. ಟೈಮ್ ಬಂದು 8:40 ಆಗಿತ್ತು. ಮತ್ತು ಸ್ನಾನ ಎಲ್ಲ ಮುಗಿಸ್ಕೊಂಡು 9:00 ಟಿಫನ್ ಮಾಡಿದ್ದು. ಇವಾಗ ಹಸ್ಬೆಂಡ್ ನೋಡಿ ಎಲ್ಲ ಪ್ರಿಪರೇಷನು ಮಾಡ್ತಾಯಿದ್ರು. ನಾನಿಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ನೈವೇದ್ಯ ಮಾಡೋದಕ್ಕೂ ಕೂಡ ರೆಡಿ ಮಾಡ್ತಾ ಇದ್ದೇನೆ. ಹೊರಗಡೆ ನೀರೆಲ್ಲ ಹಾಕಿ ಗುಡಿಸಿ ಆದ ನಂತರ ನಾನು ರಂಗೋಲಿ ಇಟ್ಟೆ ಸಿಂಪಲಾಗಿ, ಯಾಕಂದರೆ ಹೆಚ್ಚೊತ್ತು ಕೂತ್ಕೊಳ್ಳಿಕ್ಕೂ ಆಗಲ್ಲ, ಕೂತ್ಕೊಂಡು ರಂಗೋಲಿ ಇಡೋದಕ್ಕೂ ಆಗಲ್ಲ, ಅದಕ್ಕೆ ನಾನು ಸಿಂಪಲಾಗಿ ರಂಗೋಲಿ ಇಟ್ಟೆ. ನೋಡಿ ಎಷ್ಟೊಂದು ಬಿಸಿಲಿದೆ ಅಂತೇಳಿ, ಗಣೇಶ ಹಬ್ಬ ದಿನ ಬಿಸಿಲಿತ್ತು, ಹಾಗಾಗಿ ಮಳೆ ಏನು ಬಂದಿಲ್ಲ, ಮಳೆ ಏನು ತೊಂದರೆ ಮಾಡಿಲ್ಲ ಗಣೇಶ ಹಬ್ಬಕ್ಕೆ. ಹಾಗೇ ಇಲ್ಲಿ ನಮ್ಮ ಬಿಲ್ಡಿಂಗ್ ಕೆಳಗಡೆ ಇಲ್ಲಿ ಗಣೇಶ ಹಬ್ಬ ಮಾಡ್ತಾರೆ, ಅಲ್ಲಿ ಕೂಡ ಅವರು ರೆಡಿ ಮಾಡ್ತಾ ಇದ್ದರು. ಅವರು ಗಣೇಶ ಹಬ್ಬದ ದಿನ ಸಂಜೆ ಗಣೇಶನನ್ನು ತರ್ತಾರೆ. ನಮ್ಮ ಬಿಲ್ಡಿಂಗ್ ಕೆಳಗಡೆನೆ, ನಮ್ಗೆ ಇಲ್ಲೇ ಕೂತ್ಕೊಂಡ್ರೆ ಕಾಣಿಸುತ್ತೆ, ರೂಮ್ ಒಳಗಡೆ ಕೂತ್ಕೊಂಡ್ರು ಕಾಣಿಸುತ್ತೆ ಕೆಳಗಡೆ. ಗಣೇಶ ಹಬ್ಬ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ, 2-3 ದಿನ ಗಣೇಶನನ್ನೇ ಇಡ್ತಾರೆ, ಆಮೇಲೆ ಅದರ ನೆಕ್ಸ್ಟ್ ಡೇ ಆರ್ಕೆಸ್ಟ್ರಾ ಎಲ್ಲ ಇರುತ್ತೆ, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಇವಾಗ ನಾನಿಲ್ಲಿ ಗಣೇಶನಿಗೆ ಪ್ರಿಯವಾದ ಕಡಲೆಕಾಳು ಉಸ್ಲಿಯನ್ನು ರೆಡಿ ಮಾಡ್ತಾ ಇದ್ದೇನೆ. ಇದೆಲ್ಲ ರೆಸಿಪಿ ಶೇರ್ ಮಾಡಲ್ಲ, ಯಾಕಂದರೆ ಆಲ್ಮೋಸ್ಟು ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಸೊ ಸ್ನಾನ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡಿಕೊಂಡು ನಂತರ ಇವಾಗ ನೈವೇದ್ಯಕ್ಕೆ ನಾನು ರೆಡಿ ಮಾಡ್ತಾ ಇರೋದು. ಕಡಲೆಕಾಳು ಉಸ್ಲಿ, ಹೆಸರು ಕಾಳು ಉಸ್ಲಿ ಇದೆಲ್ಲ ಗೊತ್ತಿರುತ್ತೆ. ಮತ್ತು ಇನ್ನೊಂದು ಏನಂತೇಳಿದರೆ, ನಾವು ನೈವೇದ್ಯಕ್ಕೆ ಇಡಬೇಕಾದ್ರೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಅವಾಯ್ಡ್ ಆಗಿರುತ್ತೆ. ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕುವಂತಹ ಯಾವುದೇ ಒಂದು ವಸ್ತುವನ್ನು ನಾವು ದೇವರಿಗೆ ನೈವೇದ್ಯಕ್ಕೆ ಇಡಬಾರ್ದು. ಸೊ ಹಾಗಾಗಿ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನು ಕೂಡ ಹಾಕ್ತಾ ಇಲ್ಲ, ನಾರ್ಮಲಾಗಿ ಸಿಂಪಲಾಗಿ ಮಾಡ್ತಾ ಇರೋದು. ಹಾಗೆಯೇ ಬಾಳೆಹಣ್ಣಿನ ಒಂದು ಪಂಚಾಮೃತ ಥರ ಮಾಡ್ತಾ ಇದ್ದೀನಿ. ಬಾಳೆಹಣ್ಣು, ಜೇನುತುಪ್ಪ, ಬೆಲ್ಲ, ಆಮೇಲೆ ತೆಂಗಿನಕಾಯಿ ತುರಿ ಇದೆಲ್ಲ ಹಾಕಿಬಿಟ್ಟು, ಸ್ವಲ್ಪ ಬೇಕು ಅಂತಿದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಬಿಟ್ಟು ಈ ಥರ ಪಂಚಾಮೃತ ಥರ ಮಾಡ್ಕೊಳ್ಳೋದು. ಅದು ಕೂಡ ಚೆನ್ನಾಗಿರುತ್ತೆ ಗಣೇಶನಿಗೆ ನೈವೇದ್ಯಕ್ಕೆ. ಅದು ಕೂಡ ನಾನು ರೆಡಿ ಮಾಡ್ತಾ ಇದ್ದೀನಿ. ಎಲ್ಲನೂ ನಾನೇ ಮಾಡಿಲ್ಲ, ಹಸ್ಬೆಂಡ್ ಕೂಡ ಮಾಡಿದ್ದಾರೆ. ಸಿಂಪಲ್ ಸಿಂಪಲ್ ಇರುತ್ತೆ ಅಲ್ವಾ, ಅದೆಲ್ಲ ನಾನೇ ಮಾಡಿದೆ. ಯಾಕಂದರೆ ಸಿಂಪಲ್ ಇರೋದು ಮಾಡೋದಕ್ಕಾಗತ್ತೆ, ಕಷ್ಟ ಇರೋದೆಲ್ಲ ಅವರೇ ಮಾಡ್ತಾಯಿದ್ರು. ನೆಕ್ಸ್ಟ್ ಅವರು ಪಾಯಸಕ್ಕೆ ರೆಡಿ ಮಾಡ್ತಾಯಿದ್ರು ಹಸ್ಬೆಂಡು, ಪಾಯಸ ಮಾಡೋದಕ್ಕೆ. ಇದು ಶಾವಿಗೆ ಪಾಯಸ, ರೆಡಿಮೇಡ್ ಬರುತ್ತೆ, ಇದಕ್ಕೆ ನಾವು ಏನು ಹಾಕಬೇಕು ಅಂತ ಇಲ್ಲ. ರೆಡಿಮೇಡ್ ಪಾಯಸ, ಶಾವಿಗೆ ಪಾಯಸ, ಅದನ್ನು ಹಸ್ಬೆಂಡ್ ಮಾಡ್ತಾಯಿದ್ದಾರೆ.
ನೋಡಿ ಪಾಯಸ ಕೂಡ ರೆಡಿ ಆಗ್ತಾ ಇದೆ. ಹಸ್ಬೆಂಡ್ ಮಾಡ್ತಾಯಿದ್ರು, ಜಾಸ್ತಿ ಹೊತ್ತು ನಿಂತ್ಕೊಳ್ಳಿಕ್ಕೂ ಆಗಲ್ಲ ನನಗೆ. ಈ ಸಲ ಗಣೇಶ ಹಬ್ಬಕ್ಕೆ ಹಸ್ಬೆಂಡ್ ಇದ್ದರು, ಹೋದ ವರ್ಷ ಹಸ್ಬೆಂಡ್ ಇರಲೇ ಇಲ್ಲ ಗಣೇಶ ಹಬ್ಬಕ್ಕೆ. ನಾನು ಒಬ್ಬಳೆ ಮಾಡಿದ್ದೆ ಎಲ್ಲ ತುಂಬ ಬಗೆ ಅಡುಗೆಗಳನ್ನೆಲ್ಲ. ಮತ್ತೀಗ ಕರ್ಜಿಕಾಯಿ ಕೂಡ ಮಾಡ್ತಾ ಇದ್ದೀವಿ, ಕರ್ಜಿಕಾಯಿ ಮೋದಕ. ಆಮೇಲೆ ಚಕ್ಲಿ ನಾವು ಒಂದು 1 ವೀಕ್ ಮುಂಚೆನೇ ಮಾಡಿ ಇಟ್ಕೊಂಡಿದ್ವಿ ಚಕ್ಲಿ ಎಲ್ಲ. ಆಮೇಲೆ ಚಕ್ಲಿ ಕೂಡ ನಾನು ರೆಸಿಪಿ ಶೇರ್ ಮಾಡಿದೆ, ಇದರಲ್ಲಿ ನಾನು ಶೇರ್ ಮಾಡ್ತಾ ಇಲ್ಲ ಈ ವಿಡಿಯೋದಲ್ಲಿ. ಹಾಗೆಯೇ ಮೋದಕಕ್ಕೆ ಶೇಪ್ ಕೊಡ್ತಾಯಿದ್ರು, ನಗು ಬರ್ತಾ ಇತ್ತು ನನಗೆ ಶೇಪ್ ಕೊಡಬೇಕಾದ್ರೆ, ಅವರೇ ಅದೆಲ್ಲ ಮಾಡ್ತಾಯಿದ್ರು. ನಾನು ಎಣ್ಣೆಯಲ್ಲಿ ಕಾಯಿಸ್ತಾ ಇದ್ದೆ ಮೋದಕ ಕರ್ಜಿಕಾಯಿಯನ್ನೆಲ್ಲ. ಮೋದಕ ಒಂದು 5 ಮಾಡಿದ್ದಷ್ಟೇ, ಕರ್ಜಿಕಾಯಿ ಸ್ವಲ್ಪ ಜಾಸ್ತಿ ಮಾಡಿದ್ವಿ. ಮತ್ತು ಒಂದು 5 ಎಳ್ಳುಂಡೆ ಕೂಡ ಹಸ್ಬೆಂಡ್ ಮಾಡಿದರು, ಅದೆಲ್ಲ ಹಸ್ಬೆಂಡೇ ಮಾಡಿದ್ದು, ನಾನು ಮಾಡೋಕ್ಕೆ ಹೋಗಿಲ್ಲ. ನಾನು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ ಹಾಗಾಗಿ. ಕರ್ಜಿಕಾಯಿ ಮಾಡಬೇಕಾದ್ರೆ ಅದರ ಒಂದು ಇದಿದ್ದರೆ ಈಸಿ ಆಗುತ್ತೆ ನೋಡಿ, ಈ ಥರ ಫಾಸ್ಟ್ ಫಾಸ್ಟಾಗಿ ಮಾಡ್ಕೊಳ್ಳೋದಕ್ಕಾಗುತ್ತೆ. ಇಲ್ಲಾಂದರೆ ಅದಕ್ಕೆ ಶೇಪ್ ಕೊಡ್ತಾ ಕೂತ್ಕೊಂಡ್ರೆ ಅದು ಕೂಡ ಕಷ್ಟ ಆಗುತ್ತೆ. ಈ ಥರ ಆಯಿಲ್ ಹಾಕ್ಕೊಂಡ್ಬಿಟ್ಟು ಆ ಥರ ಅದರಲ್ಲಿ ನಾವು ಅದರ ಒಂದು ಮೆಷಿನಲ್ಲಿ ಹಾಕ್ಕೊಂಡ್ರೆ ಈಸಿ ಆಗುತ್ತೆ, ಫಾಸ್ಟಾಗಿಯೂ ಆಗುತ್ತೆ. ಇವಾಗ ಎಲ್ಲ ನೈವೇದ್ಯ ಆಯಿತು, ಅಡುಗೆ ಕೂಡ ಆಯಿತು, ಎಲ್ಲ ಅಡುಗೆಗಳೆಲ್ಲ ಆಗಿ ಟೈಮ್ ಬಂದು 1 ಗಂಟೆ ಜಾಸ್ತಿ ಆಗಿದೆ ಅಂತ ಅಂದ್ಕೊಳ್ತೀನಿ. ಬಟ್ ಗಣೇಶ ಹಬ್ಬಕ್ಕೆ ಪರವಾಗಿಲ್ಲ, ಎಷ್ಟು ಗಂಟೆ ಆದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ಅಡುಗೆ ಎಲ್ಲ ಮಾಡಿ ಮತ್ತೆ ನಾವು ದೇವರಿಗೆಲ್ಲ ನೈವೇದ್ಯ ಇಟ್ಟು ಈಗ ಹಸ್ಬೆಂಡ್ ಪೂಜೆ ಮಾಡ್ತಾ ಇದ್ದಾರೆ. ನೀನು ಮಾಡು ಅಂತ ಹೇಳಿದರು, ಬಟ್ ನಂಗೆ ಕೂತ್ಕೊಳ್ಳೋಕ್ಕಾಗಲ್ಲ ತುಂಬ ಹೊತ್ತು, ಒಂದು 5 ಮಿನಿಟ್ಸ್ ಕೂತ್ರೇ ಸುಸ್ತಾಗ್ಬಿಡುತ್ತೆ, ಅದಕ್ಕೆ ನೀವೇ ಮಾಡಿ ಪೂಜೆ ಅಂತ ನಾನು ಹೇಳಿದೆ ಅವರಿಗೆ. ಸೊ ಹಾಗಾಗಿ ಹಸ್ಬೆಂಡೇ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿದ್ದೀವಿ, ಕರ್ಜಿಕಾಯಿ, ಕಡಲೆಕಾಳು, ಉಸ್ಲಿ ಏನೆಲ್ಲ ಇದೆ ಅಂತೇಳಿ ನಾನು ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ಏನೆಲ್ಲ ಮಾಡಿದ್ವಿ ಅಂತೇಳಿ. ಹಾಗೆಯೇ ಹೂವು ಎಲ್ಲ ಕಟ್ಬಿಟ್ಟು ಎಲ್ಲ ಕೂಡ ಡೆಕೋರೇಷನ್ ಮಾಡಿ ಆದ ನಂತರ ನಾನು ಅದರದೆಲ್ಲ ವಿಡಿಯೋ ಮಾಡಿಲ್ಲ, ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಲೆಂತಿ ಆಗುತ್ತೆ ಅಂತೇಳ್ಬಿಟ್ಟು ಅಲ್ಲಲ್ಲಿ ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದ್ದು. ಇದೆಲ್ಲ ಡೆಕೋರೇಷನ್ ಹಸ್ಬೆಂಡೇ ಮಾಡಿದ್ದು, ಗಣಪತಿ ಅದು ನಮ್ಮದರಲ್ಲಿ ಆಲ್ರೆಡಿ ಇತ್ತು ನಮ್ಮನೇಲಿ ಗಣಪತಿಯ ವಿಗ್ರಹ. ಸೊ ಅದನ್ನೆಲ್ಲ ಇಟ್ಬಿಟ್ಟು ಗರ್ಕೆಯೆಲ್ಲ ಇಟ್ಬಿಟ್ಟು ಹೂವಿನಿಂದ ಆ ರೀತಿ ಅಲಂಕಾರವನ್ನು ಮಾಡಿದ್ದಾರೆ. ಮೇಲ್ಗಡೆ ಎಲ್ಲ ನಾನೇ ಅಲಂಕಾರ ಮಾಡಿದ್ದೆ. ಹಾಗಾಗಿ ತುಂಬ ಅಂದರೆ ತುಂಬ ಹೊರಗಡೆ ಬಿಸಿಲಿತ್ತು, ಹಾಗೆಯೇ ನಾನು ಸಾರಿ ಉಟ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ನನಗೆ ಆಗಲ್ಲ, ಸಾರಿ ಉಟ್ಕೊಂಡ್ರೆ ಜಾಸ್ತಿ ಹೊತ್ತು ನಿಲ್ಲೋದಿಕ್ಕೆ ಆಗಲ್ಲ ಅಂತಿದ್ಬಿಟ್ಟು ಸಾರಿ ಉಟ್ಕೊಂಡಿಲ್ಲ ನಾನು. ಮತ್ತು ಎಲ್ಲ ಅಡುಗೆ ಎಲ್ಲ ಆದಮೇಲೇ ನಾವು ನೈವೇದ್ಯ ಎಲ್ಲ ಪೂಜೆ ಎಲ್ಲ ಮಾಡಿದ್ದು, ಮತ್ತು ಊಟ ಮಾಡೋದಕ್ಕಾಗುತ್ತೆ ಅಂತೇಳಿ. ಊಟ ಮಾಡಬೇಕಾದ್ರೆ ಟೈಮ್ ಬಂದು 3 ಗಂಟೆ ಏನೋ ಆಗಿತ್ತು ಊಟಕ್ಕೆ ಕೂತ್ಕೊಳ್ಳುವಾಗಲೇ, ಬಟ್ ಪರವಾಗಿಲ್ಲ, ಹಬ್ಬದ ದಿನ ಅಲ್ಲ, 1 ದಿನ ಲೇಟ್ ಆದರೆ ಪರವಾಗಿಲ್ಲ. ಮತ್ತು ನಾನು 1 ಗಂಟೆಗೆಲ್ಲ ಆವಾಗವಾಗ ನಾನು ಮಾರ್ನಿಂಗ್ ಇದು ಟಿಫನ್ ಇತ್ತಲ್ವ ಅದನ್ನು ತಿಂತಾ ಇದ್ದೆ, ಹಾಗಾಗಿ ಪರವಾಗಿಲ್ಲ, 3 ಗಂಟೆ ಆದರೂ ಏನು ತೊಂದರೆ ಇಲ್ಲ ಅಂತೇಳ್ಬಿಟ್ಟು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ನಾವು ಊಟ ಮಾಡಬೇಕಾದ್ರೆ 1-3 ಗಂಟೆನ ಆಗಿದೆ. ಹಾಗಾಗಿ ಈ ಸಲ ಗಣೇಶ ಹಬ್ಬಕ್ಕೆ ಹಸ್ಬೆಂಡ್ ಕೂಡ ಮನೇಲೇ ಇದ್ದರು, ಅವ್ರಿಗೆ ಇತ್ತು ಡ್ಯೂಟಿ, ಡ್ಯೂಟಿಗೆ ರಜೆ ಇತ್ತು ಬಟ್ ಓಟಿ ಇತ್ತು, ಬಟ್ ಹೋಗಿಲ್ಲ ಅವರು. ನನಗೆ ಕಷ್ಟ ಆಗುತ್ತೆ ಒಬ್ಳಿಗೆನೆಲ್ಲ ಮಾಡೋದಕ್ಕೆ ಅಂತೇಳಿ. ಹೋದ ವರ್ಷ ನಾನು ಒಬ್ಳೆ ಮಾಡಿದ್ದೆಲ್ಲಾನು, ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಮಗೆ ಒಬ್ಬೊಬ್ಬರಿಗೆ ಅಡುಗೆ ಮಾಡೋದಕ್ಕಾಗಲ್ಲ, ತುಂಬ ಅಂದರೆ ತುಂಬ ಸುಸ್ತಾಗ್ತಾ ಇರುತ್ತೆ. ಈಗ ನಾನು ಮಾತಾಡಬೇಕಾದ್ರೇ ಅಷ್ಟೇ, ಜಾಸ್ತಿ ಹೊತ್ತು ಮಾತಾಡೋಕ್ಕಾಗಲ್ಲ, ತುಂಬ ಸುಸ್ತಾಗುತ್ತೆ ನಮಗೆ. ಅದಕ್ಕೋಸ್ಕರ ಈ ಸಲ ಹಸ್ಬೆಂಡ್ ಇದ್ದಾರೆ, ಹಾಗಾಗಿ ಸ್ವಲ್ಪ ಜಾಸ್ತಿ ರೆಸಿಪಿಗಳನ್ನೆಲ್ಲ ಮಾಡಿದ್ವಿ ಈ ಸಲ. ಹೋದ ವರ್ಷ ಕೂಡ ನಾನು ಮಾಡಿದ್ದೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿಯಾಗಿ ಈ ಸಲ ರೆಸಿಪಿ ಮಾಡಿರುವಂಥದ್ದು. ತುಂಬಾ ಚೆನ್ನಾಗಾಯಿತು ಹಬ್ಬ. ನೀವೆಲ್ಲ ಯಾವ ರೀತಿಯಾಗಿ ಹಬ್ಬ ಆಚರಿಸಿದ್ರಿ ಅಂತೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಇವಾಗ ನಾನು ಇಲ್ಲಿ ಆರತಿನ ತಗೋತಾ ಇದ್ದೀನಿ. ನಮಸ್ಕಾರ ಮಾಡೋದಕ್ಕಾಗಲ್ಲ, ಬಗ್ಗೋದಕ್ಕಾಗಲ್ಲ ಇವಾಗ, ಯಾಕಂತೇಳಿದರೆ ನಿಮ್ಗೆ ಗೊತ್ತು ಇವಾಗ ನನಗೆ 7 ಮಂತ್ ರನ್ನಿಂಗ್ ಆಗ್ತಾ ಇದೆ ಇವಾಗ. ಹಾಗಾಗಿ ಬಗ್ಗೋದಿಕ್ಕೂ ಜಾಸ್ತಿ ಆಗಲ್ಲ, ಕೂರೋದಿಕ್ಕೂ ಜಾಸ್ತಿ ಆಗಲ್ಲ ಇವಾಗ. 5 ಮಂತ್, 6 ಮಂತ್ವರೆಗೆ ಹೇಗೂ ಕೂಡ ಆಗುತ್ತೆ, ಬಟ್ ಇವಾಗಂತೂ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಇವಾಗ ಗೊತ್ತಾಗ್ತಾ ಇದೆ ಅದರ ಫೀಲಿಂಗ್ ಎಷ್ಟು ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು. ಸೊ ನೆಕ್ಸ್ಟು ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಯಾವ ರೀತಿಯಾಗಿ ನಾವು ದೇವರಿಗೆ ಅಲಂಕಾರ ಮಾಡಿದ್ವಿ ಅಂತೇಳಿ. ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ.
ಸೇವಂತಿಗೆ ಹೂವು ಮತ್ತು ಗುಲಾಬಿ ಹೂವು, ಇದು ಬಿಡಿ ಬಿಡಿಯಾಗಿ ಹೂವು ಸಿಗುತ್ತೆ. ಸೊ ನಾವೇ ಇದನ್ನು ಕಟ್ಕೊಳ್ಬೇಕು. ಈ ಥರ ಗಣೇಶನನ್ನ ಚಿಕ್ಕದಾಗಿರುವಂಥ ಒಂದು ಗಣೇಶನನ್ನ ಹಸ್ಬೆಂಡ್ ಕೂರಿಸಿದ್ರು. ಗರಿಕೆ ತುಳಸಿ ಎಲ್ಲ ಹಾಕಿಬಿಟ್ಟು ಈ ಥರ ಡೆಕೊರೇಟ್ ಮಾಡಿದ್ದರು ಅವರು ಹಸ್ಬೆಂಡು. ಮೇಲ್ಗಡೆ ಎಲ್ಲ ಹೂವೆಲ್ಲ ನಾನೇ ಹಾಕಿದ್ದೆ, ಮತ್ತು ಕೆಳಗಡೆ ಎಲ್ಲ ಅವರೇ ಸ್ವಲ್ಪ ಡೆಕೊರೇಷನ್ ಎಲ್ಲ ಅವರೇ ಮಾಡಿದರು. ಯಾವ ರೀತಿಯಾಗಿ ಡೆಕೊರೇಷನ್ ಎಲ್ಲ ಆಗಿದೆ ಅಂತೇಳಿ ಕಾಮೆಂಟ್ ಮೂಲಕ ತಿಳಿಸಿ. ಆಮೇಲೆ ದೇವರಿಗೆ ನೈವೇದ್ಯಕ್ಕೆ ನೋಡಿ, ಕರ್ಜಿಕಾಯಿ, ಆಮೇಲೆ ಮೋದಕ, ಚಕ್ಲಿ ಮತ್ತು ಬಾಳೆಹಣ್ಣಿನ ರಸಾಯನ ಇದೆ, ಕೋಸಂಬರಿ ಇದೆ, ಪಾಯಸ ಇದೆ, ಅವಲಕ್ಕಿ ಪಂಚಕಜ್ಜಾಯ ಇದೆ, ಕಡಲೆಕಾಳು ಉಸಳಿ ಇದೆ, ಹಾಗೆಯೇ ಹೆಸರುಕಾಳು ಉಸಳಿ ಇದೆ, ಹಾಗೆಯೇ ಎಳ್ಳುಂಡೆ ಇದೆ, ಹಾಗೆಯೇ ಇಲ್ಲಿ ಬಾಳೆಹಣ್ಣು, ಸೇಬು, ಆಮೇಲೆ ಮುಳ್ಸೌತೆಕಾಯಿ ಇದೆಲ್ಲವನ್ನು ಕೂಡ ದೇವರಿಗೆ ನೈವೇದ್ಯವನ್ನು ನಾವು ಇಟ್ಟಿದ್ವಿ. ಹಾಗೇ ಇಲ್ಲಿ ಗಣೇಶನಿಗೆ ಗರಿಕೆಯಿಂದ ಕೂಡ ಅಲಂಕಾರ ಮಾಡಿದ್ವಿ. ಯಾವ ರೀತಿಯಾಗಿ ಅಲಂಕಾರ ಎಲ್ಲ ಚೆನ್ನಾಗಾಗಿದೆಯಾ ಅಂತೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಬೇಕಿತ್ತು, ಗಣೇಶ ಹಬ್ಬದ ದಿನ ಅವತ್ತು ಆಗಲ್ಲ ಫುಲ್ಲು, ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಆದ ನಂತರ ಎಲ್ಲ ತುಂಬಾ ಲೇಟ್ ಆಗಿತ್ತು. ಹಾಗಾಗಿ ನಾನು ಇವತ್ತು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ, ಯಾವ ರೀತಿಯಾಗಿ ಅಲಂಕಾರ ಆಗಿದೆ ಅಂತೇಳಿ. ಮತ್ತು ನಾವು ಈ ಥರ ಏನು ಗಣೇಶನನ್ನು ಕೂರಿಸಿ ಈ ಥರ ಏನು ಮಾಡಲ್ಲ. ಆಮೇಲೆಲ್ಲ ಅಲ್ಲಲ್ಲಿ ಗಣೇಶನನ್ನು ಕೂರಿಸಿರ್ತಾರೆ, ಸೊ ಅಲ್ಲಿಗೆ ಹೋದರೆ ಆಯಿತು ಅಂತೇಳಿ ನಾವು ಸಿಂಪಲಾಗಿ ನಮ್ಮ ಮನೇಲಿರುವ ಗಣೇಶನನ್ನೇ ಕೂರಿಸ್ಬಿಟ್ಟು ಈ ಥರ ಡೆಕೋರೇಟ್ ಎಲ್ಲ ಮಾಡಿ ದೇವರಿಗೆ ನೈವೇದ್ಯವನ್ನೆಲ್ಲ ಇಟ್ಟಿದ್ವಿ. ನೆಕ್ಸ್ಟ್ ಮತ್ತೆ 3 ಗಂಟೆಗೆ ಊಟ, ಈ ಸಲ ಬಾಳೆ ಎಲೆಯಲ್ಲಿ ಊಟನ ಮಾಡಿದ್ದು. ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ ಇದೆ, ಕೋಸಂಬರಿ ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಇದೆಲ್ಲ ನಾನೇ ಮಾಡಿದ್ದು, ಕೋಸಂಬರಿ ಎಲ್ಲ, ಪಲ್ಯ ರಸಮ್ ಎಲ್ಲ ಹಸ್ಬೆಂಡ್ ಮಾಡಿದರು, ನಾನೆಲ್ಲ ಅವರಿಗೆ ಕಟ್ ಮಾಡಿ ಕೊಟ್ಟಿದ್ದೆ, ಮತ್ತೆಲ್ಲ ಅವರೇ ಮಾಡಿದ್ದು. ತುಂಬಾ ಖುಷಿಯಾಯಿತು, ಯಾಕಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಆಸೆಗಳು ಜಾಸ್ತಿ ಅಂತ ಹೇಳ್ತಾರೆ ಈ ಥರ ಊಟ ಎಲ್ಲ ಮಾಡೋದಕ್ಕೆ. ಸೊ ಅದು ಗಣೇಶ ಹಬ್ಬದ ದಿನ ಈಡೇರ್ತು. ಯಾಕಂತೇಳಿದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಜಾಸ್ತಿ ನಾವು ರೆಸಿಪಿ ಎಲ್ಲ ಮಾಡಿರಲಿಲ್ಲ, ಹಾಗಾಗಿ ಆವಾಗ ನಾನು ಒಬ್ಬಳೇ ಇದ್ದೆ ಆದ್ರಿಂದ ಮಾಡಿರಲಿಲ್ಲ. ಈ ಸಲ ಹಸ್ಬೆಂಡ್ ಇದ್ರಲ್ಲ ಗಣೇಶ ಹಬ್ಬಕ್ಕೆ, ಹಾಗಾಗಿ ಜಾಸ್ತಿ ರೆಸಿಪಿಗಳನ್ನೆಲ್ಲ ಮಾಡಿಬಿಟ್ಟು ನಂಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಆಸೆ ಆಗ್ತಾಯಿರುತ್ತೆ, ಇರ್ತಾರೆ ಊಟ ಮಾಡಬೇಕು, ಈಗ ಫಂಕ್ಷನಲ್ಲಿ ಹೆಂಗಿರುತ್ತೆ ಊಟ, ಆ ಥರ ಮಾಡಬೇಕು ಮನೆಯಲ್ಲೇ ಮಾಡಿಕೊಂಡು ಅಂತೇಳಿ. ಸೊ ಅದು ಫೈನಲಿ ಆಸೆ ನೆರವೇರ್ತು ನಂದು, ತುಂಬಾ ಖುಷಿಯಾಯಿತು. ಪ್ರೆಗ್ನೆನ್ಸಿ ಟೈಮಲ್ಲಿ ಉಪ್ಪಿನಕಾಯಿ ತಿನ್ನಬಾರ್ದು ಅಂತ ಹೇಳ್ತಾರೆ, ಬಟ್ ನಾನು ತಿಂತಾ ಇರಲಿಲ್ಲ. ಬಟ್ ಹಬ್ಬ ಅಲ್ವಾ, ಹಬ್ಬದ ದಿನ ತಿನ್ನೋಣ ಅಂತೇಳಿ ಅವತ್ತು ಏನು ಹೇಳಲ್ಲ ಅಂತೇಳಿ ಹಸ್ಬೆಂಡು, ಇಲ್ಲಾಂದರೆ ಹಸ್ಬೆಂಡ್ ಬೈತಾರೆ ಉಪ್ಪಿನಕಾಯಿ ತಿಂದರೆ. ತಿನ್ನೋದಕ್ಕೇ ಬಿಡಲ್ಲ ನನಗೆ, ಉಪ್ಪಿನಕಾಯಿ ತರೋದೇ ಇಲ್ಲ, ಅದು ಉಳ್ದಿತ್ತು ಉಪ್ಪಿನಕಾಯಿ. ಹಾಗಾಗಿ ಹಬ್ಬದ ದಿನ ಅಲ್ವಾ, ಹಾಗಾಗಿ ಬೈದಿಲ್ಲ ಏನು ಕೂಡ ತಿನ್ನು ಅಂತೇಳಿ ಸುಮ್ಮನೆ ಆದರು. ಯಾಕಂದರೆ ಉಪ್ಪಿನಕಾಯಿ ಎಲ್ಲ ತಿನ್ನಬೇಕು ಅಂತ ತುಂಬಾ ಆಸೆ ಆಗ್ತಾಯಿರುತ್ತೆ, ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಉಪ್ಪಿನಕಾಯಿ ಅವಾಯ್ಡ್ ಆಗಿರುತ್ತೆ, ಅಂದರೆ ತಿನ್ನಬಾರ್ದು ಅಂತ ಹೇಳ್ತಾರೆ. ಆದರೆ ಒಂದೊಂದು ಸಲ ತಿಂದರೆ ಏನಾಗಲ್ಲ, ಯಾವಾಗಲೂ ಒಮ್ಮೆ ಡೈಲಿ ಎಲ್ಲ ಉಪ್ಪಿನಕಾಯಿ ಎಲ್ಲ ತಿನ್ನಬಾರ್ದು ಅಂತೇಳಿ ಹೇಳ್ತಾರೆ. ಮತ್ತು ನಾವು ವೈಟ್ ರೈಸ್ ಮಾಡಿದ್ದು, ರಸಮ್ ಮತ್ತು ಒಂದು ಬಗೆ ಪಲ್ಯ ಅಷ್ಟೇ ಮಾಡಿದ್ದು. ಇನ್ನು ಪಲ್ಯ ಎಲ್ಲ ಜಾಸ್ತಿ ಮಾಡಿದರೆ ಸುಮ್ಮನೆ ವೇಸ್ಟ್ ಆಗುತ್ತೆ, ಯಾಕಂದರೆ ಇಲ್ಲಿ ನೈವೇದ್ಯವನ್ನು ಇಟ್ಟಿದ್ದೆ ತುಂಬ ಬಗೆ ಇರೋದ್ರಿಂದ. ಮತ್ತು ಇದು ನಾನು ಯಾಕೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಂತೇಳಿದರೆ, ಇಲ್ಲಿ ಬಾಳೆಎಲೆಯಲ್ಲಿ ನಾವು ಹಾಕಬೇಕಾದ್ರೂ ಅದಕ್ಕೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಪಾಯಸವನ್ನು ಎಲ್ಲಿ ಹಾಕಬೇಕು, ಹಪ್ಪಳೆಯಲ್ಲಿ ಇಡಬೇಕು, ಆಮೇಲೆ ಪಲ್ಯಗಳನ್ನು ಎಲ್ಲಿ ಹಾಕಬೇಕು, ಉಪ್ಪು ಆದಮೇಲೆ ನೆಕ್ಸ್ಟ್ ಏನು ಹಾಕಬೇಕು, ಉಪ್ಪು ಆದಮೇಲೆ ನೆಕ್ಸ್ಟ್ ಉಪ್ಪಿನಕಾಯಿ ಹಾಕಬೇಕು, ಈ ಥರ ನೆಕ್ಸ್ಟ್ ಕೋಸಂಬರಿ, ನೆಕ್ಸ್ಟ್ ಏನೆಲ್ಲ ಹಾಕಬೇಕು, ಅದಕ್ಕೋಸ್ಕರ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರೋದು ಯಾವ ರೀತಿಯಾಗಿ ನಾವು ಬಾಳೆಎಲೆಯಲ್ಲಿ ಬಡಿಸಬೇಕು ಅಂತೇಳಿ. ಮತ್ತು ಇನ್ನೊಂದು ಏನಂತೇಳಿದರೆ, ಬಾಳೆಎಲೆಯಲ್ಲಿ ಊಟ ಮಾಡೋದಿದೆಯಲ್ವ, ಅದು ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆಯೇ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ಮತ್ತು ಮೆಣಸಿನಕಾಯಿ ಬಜ್ಜಿ ಕೂಡ ಇದೆ, ಮೋದಕ ಇದೆ, ಹಪ್ಪಳ ಇದೆ, ಸೆಂಡಿಗೆ ಇದೆ, ಚಕ್ಲಿ ಇದೆ, ಎಳ್ಳುಂಡೆ ಇದೆ, ನೆಕ್ಸ್ಟ್ ಕೋಸಂಬರಿ ಇದೆ, ಅವಲಕ್ಕಿ ಪಂಚಕಜ್ಜಾಯ, ಕಡಲೆಕಾಳು ಉಸ್ಲಿ, ಹೆಸರುಕಾಳು ಉಸ್ಲಿ, ಬೀನ್ಸ್ ಪಲ್ಯ, ಪಾಯಸ, ಬಾಳೆಹಣ್ಣಿನ ರಸಾಯನ ಥರ ಮಾಡಿದ್ದೆ, ಮೆಣಸಿನಕಾಯಿ ಬಜ್ಜಿ ಇದೆ, ಇದಿಷ್ಟು ಊಟಕ್ಕೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಹೇಳಿದ್ದೆ ಅಲ್ವಾ ಕೆಳಗಡೆ ಇಲ್ಲಿ ಗಣೇಶನನ್ನು ಕೂರಿಸ್ತಾರೆ ಅಂತೇಳಿ, ಅವರು ಅವತ್ತೇ ಸಂಜೆ ಗಣೇಶನನ್ನು ತರೋದಕ್ಕೆ ರೆಡಿ ಮಾಡ್ತಾ ಇದ್ರು, ಎಲ್ಲನೂ ಕೂಡ ಅಲ್ಲಿ ರೆಡಿ ಆಗ್ತಾ ಇತ್ತು.
ಸಂಜೆ ಒಂದು 4 ಗಂಟೆ ಸುಮಾರಿಗೆಲ್ಲ ಒಂದೊಂದೇ ಗಣಪತಿಯ ಮೆರವಣಿಗೆಲ್ಲ ಹೋಗ್ತಾ ಇತ್ತು. ಅದನ್ನು ಸ್ವಲ್ಪ ನಾನಿಲ್ಲಿ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು ಪೊಲೀಸ್ ಗಾಡಿ ಕೂಡ ಇದೆ, ಪೊಲೀಸ್ನವರು ಕೂಡ ಇದ್ದರು. ಜಾಸ್ತಿ ಹೊತ್ತು ನಿಂತ್ಕೊಂಡು ಸೆಲೆಬ್ರೇಷನ್ ಮಾಡೋ ಹಾಗಿರಲಿಲ್ಲ, ಸ್ವಲ್ಪ ಹೊತ್ತು ಮಾತ್ರ. ಹಾಗಾಗಿ ಪೊಲೀಸ್ನವರು ಕೂಡ ಇದ್ದರು, ತುಂಬ ಜನ ಪೊಲೀಸ್ನವರು ಇದ್ದರು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಆಚೆ ಈಚೆ ಎಲ್ಲೆಲ್ಲ ಜನ ಹೋಗ್ತಾರೆ ಅಲ್ಲೆಲ್ಲ ಪೊಲೀಸ್ನವರು ಕೂಡ ಹೋಗ್ತಾ ಇದ್ರು. ಒಂದೊಂದೇ ಮೆರವಣಿಗೆ ಬರ್ತಾ ಇತ್ತು. ನಿಮ್ಗೆ ಗೊತ್ತಿರ್ಬೋದು ನಮ್ಮ ಸೈಡಲ್ಲಿ ಕೆರೆ ಕೂಡ ಇದೆ, ಅಲ್ಲಿಗೆ ಗಣೇಶನನ್ನು ಬಿಡೋದಕ್ಕೆ. ಅದಕ್ಕೋಸ್ಕರ ಇಲ್ಲಿ ನೋಡ್ತಿರ್ಬೋದು ನೋಡಿ, ಪೊಲೀಸ್ನವರೆಲ್ಲ ಮಿಡಲಲ್ಲಿ ಎಲ್ಲ ಹೋಗ್ತಾ ಇದ್ರು. ಒಂದು ಮೆರವಣಿಗೆ ಹೋಗಿ ಆದ ನಂತರ ಅಂದರೆ ಹಿಂದೆಯೇ ಇನ್ನೊಂದು ಗಣಪತಿಯ ಮೆರವಣಿಗೆ ಕೂಡ ಬರ್ತಾ ಇತ್ತು. ಅದು ಕೂಡ ಸ್ವಲ್ಪ ನನಗೆ ಇಲ್ಲಿ ನೋಡಿ, ಇವಾಗ ಗಣಪತಿಯನ್ನು ತರ್ತಾ ಇದ್ದಾರೆ. ನಮ್ಮ ಬಿಲ್ಡಿಂಗ್ ಕೆಳಗಡೆ ಇರ್ತಾರೆ ಅಂತ ನಾನು ಹೇಳ್ತಾ ಇದ್ದೆ ಅಲ್ವಾ. ಇಲ್ಲಿಗೆ ಗಣಪತಿ ಹಬ್ಬದ ದಿನ ಸಂಜೆ ನೈಟು 1:30 ಆಗಿದೆ, ಆವಾಗ ತರ್ತಾ ಇದ್ದಾರೆ ನೋಡಿ ಗಣಪತಿನ.